ಇದ್ದಾರೆ, ತಲೆ ಹತ್ತಿದ್ದಾರೆ. ಓದಿ ಅಮ್ಮ, ಬೆರಳು ನೋಡಿಸ್ತೀರಾ ಯಾರಾದರೂ ಒಬ್ರು? ಸ್ವಸ್ತಿ ಶ್ರೀ ಶಕವರುಷ. ಶಕವರುಷ 1312 1312ರ ಉದುರಿ ಸಂವತ್ಸರದ ಭಾದ್ರಪದ ಬಹುಳ ಇರಬೇಕು. ಬಾ ಅಂತ ಹಾಕಿದ್ದಾರೆ. ಸೋಮವಾರ ರಾಜಾದಿರಾಜ ರಾಜಪರಮೇಶ್ವರ ಶ್ರೀ ವೀರದೇವರಾಯ ಮಹಾರಾಯರು ಸಿಂಹಾಸನಾರೂಢರಾಗಿ ಇರಬೇಕೆಂದು ಪಟ್ಟಣದ ರಾಯಂಗಳನ್ನು ಕಳುಹಿದ ಸೊಂಡೆಯ ಕೊಪ್ಪದಲ್ಲಿ ವೇಂಟೆಯದ ಹೆಜ್ಜುಂಕದ ಅಧಿಕಾರ ಮಲ್ಲರಸರು. ಹೆಜ್ಜುಂಕ ಅಂದ್ರೆ ಕಂದಾಯ. ಹೌದಾ, ಗೊತ್ತಿಲ್ಲ. ಹೆಜ್ಜುಂಕದ ಅಧಿಕಾರಿ ಮಲ್ಲರಸರು ಡೊಂಬಲೂರ ಚೊಕ್ಕನಾಥ ದೇವರಿಗೆ ಕೊಟ್ಟ ದಾನ ಧಾರೆಯ ಕ್ರಮವೆಂತೆಂ ವೆಂತೆಂದಳೆ ಬ್ರಾಕಿನಲ್ಲಿ ಸೊಂಡೆಯ ಕೊಪ್ಪದ ವೇಂಟೆಯಕ್ಕೆ 6 ಬಂದಲಿ ಸುಂಕದವರು ಆಡಂಬಲೂರ ಚೊಕ್ಕನಾಥ ಆ ದೊಂಬಲೂರ ಚೊಕ್ಕನಾಥ ದೇವರಿಗೆ ಸಲ್ಲುವಂತ ಚತುಶ್ಚೀಮೆಯಲ್ಲಿ ಉಳ್ಳಂತ ಆವಾ ಗ್ರಾಮಗಳಿಗೆ ಬಹಂತ ಹೆಜ್ಜುಂಕದ ವರ್ತನೆಯ ಉಡುಗೊರೆಯನ್ನು ಪೂರ್ವ ಮರಿಯ ಅಂತ ಹಾಕಿದ್ದಾರೆ. ಮರಿಯ ಯಾದೆಯ ಆಚಂದ್ರಾರ್ಕ ಸ್ಥಾಯಿಯಾಗಿ ನಮ್ಮ ರಾಯಣ್ಣ ಒಡೆಯರ್ಗೆ ಸಕಲ ಸಾಮ್ರಾಜ್ಯವಾಗಿ ಇರಬೇಕೆಂದನು. ಅಂದ್ರೆ ಏನಾಯ್ತು, ಅರ್ಥ ಆಯ್ತಲ್ಲ ನಿಮಗೆ? ಏನ್ ಹೇಳಿ, ಆ ಸೊಂಡೆ ಕಪ್ಪು ಗ್ರಾಮದಲ್ಲಿಂದ ಹೆಜ್ಜುಂಕ ಅನ್ನೋ ಒಂದು ಕಂದಾಯ ಮಲ್ಲರಸರು, ಅಧಿಕಾರಿ ಮಲ್ಲರಸರು ಡೊಂಬಲೂರು ಚೊಕ್ಕನಾಥ ದೇವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಕೊಟ್ಟ ದಾನೆಯ ಕ್ರಮವೆಂತಂದರೆ ರಾಕಿನಲ್ಲಿ ಸೊಂಡೆಯ ಕೊಪ್ಪದ ವೇಂಟೆಯಕ್ಕೆ 6 ಬಂದ ಅದೇನೋ ಸುಂಕದವರು ಆ ಡೊಂಬಲೂರ ಚೊಕ್ಕನಾಥ ದೇವರಿಗೆ ಕೆಲವಂತ ಚತುಸೀಮೆ ಸೀಮೆಯಲ್ಲಿ ಉಳ್ಳಂತ ಆವಾ ಗ್ರಾಮಗಳಿಗೆ ಬಹಂತ. ಅದು ಅಷ್ಟು ಗ್ರಾಮಗಳದ್ದು ಲೆಕ್ಕ ಹಾಕೊಂಡು ಚತುಸೀಮೆಯಲ್ಲಿ ಎಷ್ಟು ಗ್ರಾಮನೇ ಇವರು ಎಷ್ಟು ಕೊಟ್ಟಿದ್ದಾರೆ. ಆ ಗ್ರಾಮದ ಹೆಜ್ಜುಂಕದ ವರ್ತನೆಯ ಉಡುಗೊರೆಯನು, ಉಡುಗೊರೆ ಅಂದರೆ ಅದೇ ಪೂರ್ವ ಮರ್ಯಾದೆಯ ಆಚಂದ್ರಾರ್ಕ ಸ್ಥಾಯಿಯಾಗಿ ನಮ್ಮ ರಾಯಣ ಒಡೆಯರ್ಗೆ ಸಕಲ ಸಾಮ್ರಾಜ್ಯವಾಗಿರಬೇಕೆಂದ ಹೌದು, ಚೆನ್ನಾಗಿರುತ್ತೆ ಇದು. ಆಮೇಲೆ ಅಲ್ಲೊಂದು ಕನ್ನಡ ಶಾಸನ ಇದೆ, ಹಿಂದ್ಗಡೆ ಒಂದಿದೆ, ಬೋರ್ಡ್ ಮಾಡಿ ಹಾಕ್ಸ್ಬೋದು. ಅಂದ್ರೆ ಒಂದು ಕನ್ನಡದಲ್ಲಿ ಇರ್ಬೇಕು. ಈಗಿರೋ ಮಕ್ಕಳಿಗೆ ಯಾರಿಗೂ ಕನ್ನಡ ಬರಲ್ಲ, ಎಲ್ಲರೂ ಇಂಗ್ಲೀಷ್ ಅಲ್ಲೇ ಇರ್ಬೇಕು, ಕನ್ನಡ ಇಂಗ್ಲೀಷ್ ಎರಡು ಹಾಕ್ತಿದ್ರು. ಇದು ಏನಂದ್ರೆ, ಆ ಸೊಂಡೇಕಪ್ಪ ಗ್ರಾಮ ಅನ್ನೋದು ನೆಲಮಂಗಲದ ಹತ್ರ ಇದೆ ಇವಾಗ ಇರೋದು ಅಂತ. ಇವ್ ಅದೇ ಸೊಂಡೇಕಪ್ಪ ಅನ್ನ ಏನು ಅಂತ ಗೊತ್ತಿಲ್ಲ, ಇನ್ನೊಂದು ಇದ್ರೂ ಇರ್ಬೋದು ಈ ಹತ್ರದಲ್ಲಿ, ಯಾಕಂದ್ರೆ ಬಹಳ ದೂರ ಆಯ್ತು. ಅಷ್ಟು ಇದರಲ್ಲಿ ನೀವು ತೆಗೆದ್ರಲ್ಲಿ ಪರವಾಗಿಲ್ಲ, ಓದ್ಬೋದು. ಒಂದು 2-3 ಸರ್ತಿ ಓದಿ ಕರೆಕ್ಟ್ ಮಾಡ್ಕೋಬೋದು, ಒಂದೇ ಸರ್ತಿ ಓದೋದಕ್ಕಾಗೋದಿಲ್ಲ. ಅಷ್ಟೇ, ಅದೇನು ಪರವಾಗಿಲ್ಲ. ಒಂದೊಂದು ಅಕ್ಷರಗಳಿಗೆ ಕಾಣುತ್ತೆ ಇವಾಗ. ಇವಾಗ ನೀವು 4 ಸರ್ತಿ ಅಲ್ಲಿ ಓದಿದ್ರೆ ಅದು ಬೇಡ, ಇದು ಹಿಂಗೆ ಓದ್ಕೋಬೋದು, ಹೀಗೆ ಓದ್ಕೊಬೋದು, ಹೀಗೆ ಇದು ಮಾಡಿ. ಏನಂದ್ರೆ ಅವ್ರು ರಾಜನ ಪುಣ್ಯ ಆಗಬೇಕು ಅಂತ ಅಷ್ಟೇ, ಆ ಥರ ಮಾಡೋದು. ಅದೇ, ಅದು ಒಂದು ಕನ್ನಡದ್ದು, ಹಿಂದೆ ಇನ್ನೊಂದು ಕನ್ನಡದ ಇದೆ. ಇನ್ನೊಂದು ಪುಸ್ತಕ ಓದಿದ್ದೀನಿ.